ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ಯುವ ಜನತೆಗೆ ಮಾದರಿಯಾಗಿದ್ದಾರೆ ಎನ್ನುವ ವಿಚಾರ ನಿಮಗೆಲ್ಲ ತಿಳಿದಿದೆ ಮೊನ್ನೆ ತಾನೇ ಟ್ವಿಟರ್ನಲ್ಲಿ ಪುನೀತ್ ರಾಜ್ಕುಮಾರ್ ಸ್ಕ್ಯಾಮ್ಸ್ ಎಂಬ ಹ್ಯಾಶ್ ಟ್ಯಾಗ್ ಸದ್ದು ಮಾಡುತ್ತಿದ್ದು ಪುನೀತ್ ಯಾವುದೇ ಸಮಾಜ ಸೇವೆ ಮಾಡಿಲ್ಲ ಎಂದು ಕೆಲವು ನೆಟ್ಟಿಗರು ಆರೋಪಿಸುತ್ತಿದ್ದಾರೆ ಹೌದು ಅಪ್ಪು ಅವರು ಅದೆಷ್ಟೋ ಯುವಕರಿಗೆ ದಾರಿದೀಪವಾಗಿದ್ದಾರೆ ಅವರ ನಿಧನದ ನಂತರ ನಡೆದ ರಕ್ತದಾನದಂತಹ ಕೆಲಸಗಳು ದಾಖಲೆ ಸೃಷ್ಟಿಸಿವೆ ಅಲ್ಲದೆ ಅನಾಥಾಶ್ರಮ ನಡೆಸುವ ಮೂಲಕ ಅದೆಷ್ಟೋ ಜನರಿಗೆ ಆಸರೆಯಾಗಿರುವ ವಿಚಾರ ಜಗಜ್ಜಾಹೀರಾಗಿದೆ ಸ್ವತಃ ವೈದ್ಯರು ಸಹ ಅವರ ಸ್ಫೂರ್ತಿಯಿಂದ ಹೆಚ್ಚಿನ ರಕ್ತದಾನ ಮತ್ತು ನೇತ್ರದಾನ ನೋಂದಣಿ ಜರುಗುತ್ತಿವೆ ಎಂದು ಹೇಳಿದರು ಆದರೆ ಇದೀಗ ಕೆಲವು ಕಿಡಿಗೇಡಿಗಳು ಅವರ ಕುರಿತು ಕೆಟ್ಟದಾಗಿ ಮಾಹಿತಿ ಹಂಚಿದ್ದಾರೆ ಪುನೀತ್ ಯಾವುದೇ ಸಾಮಾಜಿಕ ಸೇವೆ ಮಾಡಿಲ್ಲ ಶಾಲೆಗಳನ್ನು ತೆರೆದಿಲ್ಲ ಅನಾಥಾಶ್ರಮ ಇವರದ್ದಲ್ಲ ಎಷ್ಟು ಶಾಲೆ ಎಷ್ಟು ವೃದ್ಧಾಶ್ರಮ ಎಷ್ಟು ಅನಾಥಾಶ್ರಮಗಳು ನಮಗೆ ಅಡ್ರೆಸ್ ಕೊಡಿ ನೋಡೋಣ ಎಂದು ಉದ್ದಟತನದಿಂದ ಟ್ರೋಲ್ ಮಾಡುತ್ತಿದ್ದಾರೆ ಈ ಕುರಿತು ಹಲವಾರು ಪೋಸ್ಟರ್ಗಳು ಟ್ವಿಟರ್ನಲ್ಲಿ ಹರಿದಾಡುತ್ತಿವೆ ಒಂದು ಕಡೆ ಯುವರತ್ನನ ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಕೆಲ ನೆಟ್ಟಿಗರು ಈ ರೀತಿಯಾಗಿ ಅವರ ಹೆಸರು ಕೆಡಿಸುತ್ತಿರುವುದು ಬೆಳಕಿಗೆ ಬಂದಿದೆ ಇವರ ಸಮಾಜಮುಖಿ ಕಾರ್ಯಗಳ ಬಗ್ಗೆ ಮಾಹಿತಿ ತಿಳಿದ ಮೇಲೆ ಅಪ್ಪು ಅವರ ಮೇಲಿದ್ದ ಅಭಿಮಾನ ಇನ್ನಷ್ಟು ದುಪ್ಪಟ್ಟಾಗಿದೆ ಆದರೆ ಇದೀಗ ಟ್ವಿಟರ್ನಲ್ಲಿ ಪುನೀತ್ ರಾಜ್ಕುಮಾರ್ ರ್ ಸ್ಕ್ಯಾಮ್ಸ್ ಎಂಬ ಹ್ಯಾಶ್ ಟ್ಯಾಗ್ ಸದ್ದು ಮಾಡುತ್ತಿದೆ ಪುನೀತ್ ಯಾವುದೇ ಸಮಾಜ ಸೇವೆ ಮಾಡಿಲ್ಲ ಎಂದು ಕೆಲವು ನೆಟ್ಟಿಗರು ಆರೋಪಿಸುತ್ತಿದ್ದಾರೆ ಸದ್ಯ ಈ ಸುದ್ದಿ ಟ್ವಿಟ್ಟರ್ನಲ್ಲಿ ವೈರಲ್ ಆಗ್ತಿದ್ದು ಇದು ಕನ್ನಡಿಗರ ಮತ್ತು ಅಪ್ಪು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ ಇನ್ನು ಕೆಲವು ಜನರು ಇಂತಹ ಸುಳ್ಳು ಸುದ್ದಿ ಹಬ್ಬಿಸಿ ಯಾರ ಮನಸ್ಸಿಗೂ ನೋವುಂಟು ಮಾಡುವ ಕೆಲಸ ಮಾಡಬೇಡಿ ಎಂದು ಕಮೆಂಟ್ ಮಾಡ್ತಿದ್ದಾರೆ ನೀವು ಕೂಡ ಅಪ್ಪು ಅಭಿಮಾನಿಗಳಾಗಿದ್ರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ధన్యవాదాలు